ఓం శ్రీ మంజునాథాయ నమః. ఓం శ్రీ మంజునాథాయ నమః. ఓం శ్రీ మంజునాథాయ నమః. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಜ್ಯೋತಿಷ್ಯಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕೂಡ ಜ್ಯೋತಿಷ್ಯಶಾಸ್ತ್ರ. ಯಾರ ಹತ್ರ ಜಾತಕ ಇಲ್ವೋ ಅವ್ರದ್ದು ನಾವೇನು ಮಾಡ್ತೀವಿ, ನಿಮ್ಮ ವಿಧಿ ಬರಹ ಅಥವಾ ಹಣೆ ಬರಹ, ಅದನ್ನು ಗ್ರಹಗಳು ನಿಮ್ಮ ಕೈಯಲ್ಲಿರುವಂಥ ರೇಖೆಗಳ ಮುಖಾಂತರ ನಮಗೆ ಭವಿಷ್ಯವನ್ನು ನಾವು ತಿಳ್ಕೋಬೋದು. ಈಗ ನಾನು ನಿಮಗೆ ತಿಳಿಸುವಂತಹ ವಿಚಾರ ಅಂದರೆ, ವ್ಲಾಡಿಮಿರ್ ಪುಟಿನ್ ಅವರ ಹಸ್ತ ಇವಾಗ ರಷ್ಯಾದ ಪ್ರಸ್ತುತ ಮತ್ತು ದೀರ್ಘಾವಧಿಯ ಅಧ್ಯಕ್ಷರ ಕೈ. ಯಾಕೆಂದರೆ ಅವ್ರದ್ದು ಕೈನ ವಿಶ್ಲೇಷಣೆ ಮಾಡೋಣ. ನಿಮ್ಮ ಕೈಗಳನ್ನ ತೋರಿಸಿದ್ರು ಕೂಡ ನಾನು ಕೂಡ ಅದನ್ನು ನಿಮ್ಮ ಹಸ್ತವನ್ನು ನೋಡಿ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ನಾನೀಗ ಚಿತ್ರ ಕೂಡ ತೋರಿಸಿದ್ದೀನಿ. ರಷ್ಯಾದ ಪ್ರಸ್ತುತ ಮತ್ತು ದೀರ್ಘಾವಧಿಯ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರ ಹಸ್ತ ಹೇಗಿದೆ. ಇವಾಗ ನೀವು ಅವ್ರ ಬೆರಳುಗಳನ್ನ ನೋಡಿ. ಇವೆಲ್ಲ ಬೆರಳುಗಳು, ನಿಮಗೆಲ್ಲ ಗೊತ್ತಲ್ಲ, ಐದು ಬೆರಳುಗಳಿರುತ್ತೆ, ಯಾರೋ ಒಬ್ಬೊಬ್ಬರಿಗೆ ಆರು ಬೆರಳಿರುತ್ತೆ. ಅವರ ಬೆರಳುಗಳು ಚಿಕ್ಕದಾಗಿವೆ. ಇವರು ಎಂಥ ಪ್ರವೃತ್ತಿ ಅಂದರೆ ಹಠಾತ್ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಆಮೇಲೆ ಇದರಲ್ಲಿ ರವಿ ಬೆರಳು ಯಾವುದು ಅನ್ನೋದನ್ನು ನಿಮಗೆಲ್ಲ ಗೊತ್ತು. ಯಾರ ಹಸ್ತ ಸಾಮುದ್ರಿಕ ನಮ್ಮ ಚಾನಲ್ನ ಮೊದಲಿಂದ ನೋಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲ, ನಮ್ಮಲ್ಲಿ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಬೇಕಾದಷ್ಟು ವೀಡಿಯೋ ಇರುತ್ತೆ, ಒಂದೊಂದನ್ನು ನೋಡ್ತಾ ಹೋಗಿ. ಈಗ ರವಿ ಬೆರಳು ಇದು ಗುರು ಬೆರಳು. ಉಂಗುರದ ಬೆರಳನ್ನು ಉಂಗುರ ಹಾಕೊತೀವಲ್ಲ, ಈ ಬೆರಳನ್ನ ರವಿ ಬೆರಳು ಅಂತ ಕರಿತೀವಿ. ರವಿ ಬೆರಳು ಗುರು ಬೆರಳಿಗಿಂತ ಉದ್ದವಾಗಿದೆ. ನೋಡಿ, ಇದು ಗುರು ಬೆರಳು. ಈ ಎರಡು, ಈ ಮಧ್ಯದ ಬೆರಳು ಶನಿ ಬೆರಳು, ಈ ಬಿಟ್ಬಿಡಿ, ಇವೆರಡನ್ನ ನೋಡ್ಕೊಳ್ಳಿ. ಅವ್ರ ಕೈಯಲ್ಲಿ ನೋಡಿ, ಈ ರವಿ ಬೆರಳಿದೆಯಲ್ಲ, ಇದು ಗುರು ಬೆರಳು. ಈ ಗುರು ಬೆರಳಿದೆಯಲ್ಲ, ಈ ಬೆರಳು, ಈ ಗುರು ಬೆರಳಿದೆಯಲ್ಲ, ಇದಕ್ಕಿಂತ ಈ ರವಿ ಬೆರಳು ಉದ್ದವಾಗಿದೆ. ಮತ್ತೆ ಚೂಪಾಗಿದೆ. ಇದು ಅಪಾಯವನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ತೋರಿಸುತ್ತೆ. ಏನಾದರೂ ಒಂದು ಡೇಂಜರಸ್ ಆಟಗಳಿರ್ಬೋದು, ಪ್ರಾಣಕ್ಕೆ ತೊಂದರೆ ಆಗುವಂತಹ ವಿಚಾರಗಳಿರ್ಬೋದು, ಅಂಥವೆಲ್ಲ ಯಾವುದೇ ಅಪಾಯವನ್ನು ಅವರು ಚಾಲೆಂಜ್ ಆಗಿ ತಗೊತಾರೆ. ಅವರ ಇವಾಗ ಪುಟಿನ್ ಅವರ, ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರ, ನಿಮಗೆ ಚಿತ್ರ ತೋರಿಸಿದ್ದೀನಿ, ಅವರ ಹಸ್ತವನ್ನು ನೋಡಿ. ಶನಿ ಬೆರಳು ಸಾಕಷ್ಟು ಪ್ರಬಲವಾಗಿದೆ. ಇದೇ ಶನಿ ಬೆರಳು, ಎಲ್ಲ ಬೆರಳುಗಳಿಗಿಂತ ಉದ್ದವಾಗಿರೋ ಬೆರಳೇ ಶನಿ ಬೆರಳು. ಶನಿ ಬೆರಳು ಸಾಕಷ್ಟು ಪ್ರಬಲವಾಗಿದ್ದು, ಇವರು ಜವಾಬ್ದಾರಿಯುತ ವ್ಯಕ್ತಿ. ಇವರ ಹೆಬ್ಬೆರಳ ನೋಡಿ, ಹೆಬ್ಬೆರಳು ಭಾಳ ಇಂಪಾರ್ಟೆಂಟ್. ನಾವೆಲ್ಲೇ ಹೋಗ್ಬೇಕಾದ್ರೆ ಫಿಂಗರ್ ಪ್ರಿಂಟ್ಗೆ ಹೆಬ್ಬೆರಳು ಮತ್ತು ಇವೆಲ್ಲ ಫಿಂಗರ್ಗಳನ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಹೆಬ್ಬೆರಳಿದ್ರೆ ಇವೆಲ್ಲ ಬೆರಳುಗಳು ಮುಖ್ಯವಾಗಿರುತ್ತೆ. ಇವರ ಹೆಬ್ಬೆರಳು ನೋಡಿ, ವ್ಲಾಡಿಮಿರ್ ಪುಟಿನ್ ಅವರ ಹೆಬ್ಬೆರಳು ಗಟ್ಟಿಯಾಗಿದೆ, ಅತ್ಯಂತ ಹಠಮಾರಿ ಸ್ವಭಾವವಿರುತ್ತೆ. ಇದು ಎಷ್ಟು ಬೇಗ ಬೇಗ ಬೆಂಡಾಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಅವರು ತುಂಬ ಹಠಮಾರಿ ಸ್ವಭಾವ ಆಗಿರ್ತಾರೆ. ಹೃದಯ ರೇಖೆ ನೋಡಿ, ಹಾರ್ಟ್ ಲೈನ್ ಅಂತೀವಿ. ಹಾರ್ಟ್ ಲೈನ್ ಅನ್ನುವಂಥದ್ದು ಈ ಬೆರಳುಗಳಿದೆಯಲ್ಲ, ಬೆರಳಿನ ಪರ್ವಗಳು ಅಂತೀವಿ, ಮೌಂಟ್ಸ್ ಅಂತೀವಿ. ಮೆರ್ಕುರಿ ಮೌಂಟ್, ರವಿ ಸನ್ ಮೌಂಟ್, ಸ್ಯಾಟರ್ನ್ ಮೌಂಟ್, ಜುಪಿಟರ್ ಮೌಂಟ್ ಅಂತೀವಿ. ಇದು ಕೆಳಗಡೆ ಅಂತ ಒಂದು ಹೃದಯ ರೇಖೆ ಹಾರ್ಟ್ ಲೈನ್ ಬರುತ್ತೆ. ಹೃದಯ ರೇಖೆ ಇಲ್ಲಿ ಕೊನೆಗೆ ಬಂದಾಗ ಎರಡು ಫೋರ್ಕ್ ಆಗಿದೆ, ಫೋರ್ಕ್ನಿಂದ ಕೂಡಿದೆ. ಫೋರ್ಕ್ ಅಂದಾಗ ಎರಡು ಭಾಗ ಆಗಿದೆ. ಜೀವನದಲ್ಲಿ ನಿಜವಾದ ಪ್ರೀತಿಯನ್ನು ಇವರು ಕಂಡಿಡ್ಕೊಂಡಿರ್ತಾರೆ. ಇವ್ರಿಗೆ ರಿಯಲ್ ಲವ್ ಅನ್ನೋದು, ರಿಯಲ್ ಪ್ರೀತಿ ಅನ್ನೋದು ಇವ್ರಿಗೆ ಸಿಕ್ಕಿರುತ್ತೆ. ಇವ್ರದ್ದು ನೇರವಾದ ಹೃದಯ ರೇಖೆ ಇರೋದ್ರಿಂದ ತಂಪಾದ ವ್ಯಕ್ತಿತ್ವವನ್ನು ಕೂಡ ತೋರಿಸುತ್ತೆ. ನೋಡಿ, ಮಧ್ಯಮ ಗಾತ್ರದ ಹೆಡ್ಲೈನ್, ಹೆಡ್ಲೈನ್ ಅಂದಾಗ ಮಸ್ತಿಷ್ಕ ರೇಖೆ ಅಂತೀವಿ. ಈ ಹೆಬ್ಬೆರಳು ಮತ್ತು ಈ ಬೆರಳು ಗುರು ಬೆರಳು, ಇಲ್ಲಿ ಬರುವಂಥದ್ದು ಒಂದು ಜೀವರೇಖೆ. ಆ ಜೀವರೇಖೆ ಪಕ್ಕದಲ್ಲೇ ಇನ್ನೊಂದು ಬರುವಂಥದ್ದು ಹೆಡ್ಲೈನ್. ಈ ಹೆಡ್ಲೈನ್ ಹೇಗಿದೆ ಅನ್ನೋಂಥ ನೋಡಿದಾಗ, ಹೆಡ್ಲೈನ್ ಮಧ್ಯಮ ಗಾತ್ರ ಇದೆ. ಇವರು ಹೆಚ್ಚು ಯೋಚಿಸುವುದಿಲ್ಲ, ತುಂಬ ಕಡಿಮೆನೂ ಕೂಡ ಯೋಚಿಸುವುದಿಲ್ಲ, ಎರಡೂ ಸಹ ಬ್ಯಾಲೆನ್ಸ್ ಆಗಿ ಯೋಚಿಸ್ತಾರೆ ಅನ್ನೋದನ್ನು ಅವರು ಹಸ್ತ ನೋಡಿದಾಗ ಹೇಳ್ಬೋದು. ಇವರ ಅದೃಷ್ಟ ರೇಖೆ ಇವರ ಜೀವರೇಖೆಯಿಂದ ಹೊರಹೊಮ್ಮುತ್ತದೆ.
ಇವರು ಅದೃಷ್ಟ ರೇಖೆ ಅಂದಾಗ ಇದನ್ನು ಶನಿ ರೇಖೆ ಅಂತಲೂ ಕರಿತೀವಿ. ಈ ಅದೃಷ್ಟ ರೇಖೆ ಈ ಜೀವರೇಖೆಯಿಂದ ಹೊರಡುತ್ತೆ. ಜೀವರೇಖೆ ಅಂದಾಗ ಲೈಫ್ ಲೈನ್, ಈ ಲೈಫ್ ಇದರಿಂದ ಹೊರಡ್ತಾ ಇರೋದ್ರಿಂದ ಇವರ ಅದೃಷ್ಟ ರೇಖೆ ಜೀವರೇಖೆಯಿಂದ ಹೊರಡುತ್ತಿದೆ. ಇವರು ಎಲ್ಲ ಯಶಸ್ಸನ್ನು ತಮ್ಮ ಯಶಸ್ಸನ್ನು ಮನೆಯಲ್ಲೇ ಕಂಡು ಕೊಂಡಿರ್ತಾರೆ. ಇವರು ಇವರ ಸೂರ್ಯರೇಖೆ, ಸೂರ್ಯರೇಖೆ ಅಂದಾಗ ಈ ಉಂಗುರದ ಬೆಳೆ ಕೆಳಗಡೆ ಇರುವಂಥದ್ದೇ ಒಂದು ಸೂರ್ಯರೇಖೆ. ಸೂರ್ಯರೇಖೆ ಅದೃಷ್ಟ ರೇಖೆಯಿಂದ 15 ಅಥವಾ ಸೂರ್ಯರೇಖೆ ಜೊತೆಗಿರೋದ್ರಿಂದ 15 ಅಥವಾ 16 ಸುಮಾರಿಗೆ ಇವರು ಜೀವನದಲ್ಲಿ ಏಳಿಗೆ ಅಥವಾ ಹೊರಹೊಮ್ಮುತ್ತಾರೆ. ಇವರು ಸರ್ಕಾರಿ ವಲಯದಲ್ಲಿ ಸೇರ್ಪಡೆಗೊಳ್ತಾರೆ. ದೇಶಭಕ್ತಿ ಅನ್ನೋದು 15 ರಿಂದ 16 ವರ್ಷದಲ್ಲಿ ಇವರಿಗೆ ದೇಶಭಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಮಂಗಳ ರೇಖೆ ಬಿಳಿ ಬಣ್ಣದ್ದು ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಆಂತರಿಕ ಚೈತನ್ಯವನ್ನು ಕೂಡ ಹೆಚ್ಚಿಸುತ್ತೆ. ಜೀವನ ರೇಖೆಯು ತ್ರಿಕೋನಗಳು ಇರೋದರಿಂದ 26 ರಿಂದ 30 ಅಥವಾ 31 ರಿಂದ 33 ವರ್ಷ ವಯಸ್ಸಿನ ಅಲ್ಲೇ ಇವರು 26 ರಿಂದ 30 ಅಥವಾ 31 ರಿಂದ 33 ವಯಸ್ಸಿನಲ್ಲಿ ವಿವಿಧ ಸಾಧನೆಗಳನ್ನು ಇವರು ಮಾಡಿರ್ತಾರೆ. ಒಟ್ಟಾರೆಯಾಗಿ ವ್ಲಾಡಿಮಿರ್ ಪುಟಿನ್ ರಷ್ಯಾದ ದೀರ್ಘಾವಧಿಯ ಅಧ್ಯಕ್ಷರು, ಆಕ್ರಮಣಕಾರಿ ವ್ಯಕ್ತಿತ್ವ ಅಂತ ಇವರ ಹಸ್ತವನ್ನು ನೋಡಿ ಹೇಳ್ಬೋದು. ಇವರು ಮೊದಲು ಶೂಟ್, ನಂತರ ಪ್ರಶ್ನೆಗಳನ್ನು ಕೇಳು ಅನ್ನುವಂತಹ ಪ್ರವೃತ್ತಿ ಉಳ್ಳವರು. ಫಸ್ಟ್ ಪ್ರಶ್ನೆ ಕೇಳು ಆಮೇಲೆ ಶೂಟ್ ಅನ್ನಲ್ಲ, ಫಸ್ಟ್ ಶೂಟ್ ಆಮೇಲೆ ಪ್ರಶ್ನೆ ಕೇಳು ಅನ್ನುವಂತಹ ವ್ಯಕ್ತಿತ್ವ. ಇವರು ಒಳ್ಳೆ, ಇವರ ಹಸ್ತದಲ್ಲಿ ಇವರೆಲ್ಲ ಒಳ್ಳೆ ರಾಜಕಾರಣಿ ಆಗದೇ ಇದ್ರೆ ಒಳ್ಳೆ ಕ್ರೀಡಾಪಟು, ಒಳ್ಳೆ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ ಆಗ್ತಾ ಇದ್ರು ಅನ್ನೋಂಥದ್ದು ಇವರ ಹಸ್ತದಲ್ಲಿ ಬ್ರಹ್ಮಲಿಪಿ ಏನಿದೆ ಅನ್ನೋದನ್ನ ಹಸ್ತ ತೋರಿಸ್ತಾ ಇದೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ, ಯಾಕೆಂದರೆ ಇವತ್ತು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇರೋದ್ರಿಂದ ನನಗೆ ಆಸಕ್ತಿ ಉಂಟಾಗಿ ವ್ಲಾಡಿಮಿರ್ ಪುಟಿನ್ ಅವರ ಹಸ್ತವನ್ನು ನೋಡಿ ನಿಮ್ಮೆಲ್ಲರಿಗೂ ಸಹ ಅವರ ಭವಿಷ್ಯವನ್ನು ತಿಳಿಸ್ಬೇಕು ಅಂತ ಆಸಕ್ತಿ ಆಯಿತು, ತಿಳಿಸ್ಕೊಟ್ಟಿದ್ದೀನಿ. ಶ್ರೀ ಮಂಜುನಾಥ ಸ್ವಾಮಿ, ಓಂ ಶ್ರೀ ಮಂಜುನಾಥಾಯ ನಮಃ. ಅವರು ನಿಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು.